ಹಾಯ್ ಫ್ರೆಂಡ್ಸ್, ರೈಸ್ ಕಿಚನ್ಗೆ ಸ್ವಾಗತ. ಏನು ವಾಯ್ಸ್ ಚೇಂಜ್ ಆಗೋಯ್ತು ಅಂತ ಅನ್ಕೋತಿದ್ದೀರಾ? ನಾಳೆ December 31ಗೆ ನಮ್ಮ ಅಮ್ಮನ ಬರ್ಡೇ. ಅವ್ರಿಗೋಸ್ಕರ ನಾವು ಟೇಸ್ಟಿಯಾಗಿ ಈಸಿಯಾಗಿರುವಂತ ಆಪಲ್ ಕೇಕ್ ರೆಸಿಪಿ ಮಾಡ್ತಿದ್ನಿ. ಇದನ್ನ ಹೇಗ್ ಮಾಡುದು ಅಂತ ನೋಡೋಣ. ಫಸ್ಟ್ ನಾವು ಕೇಕ್ಗೋಸ್ಕರ ಶುಗರ್ ಸಿರಪ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನೊಂದು 5 ಸ್ಪೂನ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ನೀರೇನು ಹಾಕ್ಬೇಕು ಅಂತಿಲ್ಲ, ಸಕ್ಕರೆ ಮುಳುಗೋ ತನಕ ನೀರ್ ಹಾಕಿದ್ರೆ ಈಗಿದ ಮೆಲ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದಲ ಪಾಕ ಎಲ್ಲ ಬರ್ಸ್ಬೇಕು ಅಂತಿಲ್ಲ, ಟೈಟ್ ಆಗಿ ಕುಟ್ಟು ಮೆಲ್ಟ್ ಆದ್ರೆ ಸಾಕು. ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ, ಇಷ್ಟು ಕನ್ಸಿಸ್ಟೆನ್ಸಿ ಎಲ್ಲ ಬಂದ್ರೆ ಸಾಕು. ಈಗಿದ್ನ ಆಫ್ ಮಾಡ್ಕೊಳ್ಳೋಣ. ಇದರಲ್ಲಿ ನಾನು 200 ಗ್ರಾಮ್ ಅಷ್ಟು ಪ್ಲೇನ್ ಕೇಕ್ ತಗೊಂಡಿದ್ನಿ. ನೀವು ಯಾವ ಕೇಕ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಕೇಕ್ನ ನಾನೀಗ ಪುಡಿ ಮಾಡ್ಕೋತಿದ್ದೇನೆ, ನೀವು ಬೇಕಾದ್ರೆ ಮಿಕ್ಸಿಲಿ ಹಾಕೊಂಡು ಮಾಡ್ಬೋದು. ಇದನ್ನ ನೀವು ಚೆನ್ನಾಗಿ ಪುಡಿ ಮಾಡ್ಕೋಬೇಕು, ಈ ತರ ಲಂಪ್ಸ್ ಇರಬಾರ್ದು ನೋಡ್ತಿದ್ರಲ್ಲ. ನಾನು ಇದಕ್ಕೀಗ 3 ಟೇಬಲ್ಸ್ಪೂನ್ ಅಷ್ಟು ಕೊಕ್ಕೋ ಪೌಡರ್ ಹಾಕ್ತಿದ್ನಿ. ನೀವೇನಾದ್ರು ಚಾಕ್ಲೇಟ್ ಕೇಕ್ ಅಲ್ಲಿ ಮಾಡೋದಾಗಿದ್ರೆ ನೀವು ಕೊಕ್ಕೋ ಪೌಡರ್ ಹಾಕ್ಬೇಕು ಅಂತಿಲ್ಲ. ನಾನು ಪ್ಲೇನ್ ಕೇಕ್ ಮಾಡೋ ಕಾರಣ ನಾನು ಕೊಕ್ಕೋ ಪೌಡರ್ ಹಾಕ್ತೇನೆ. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾ ಇದಕ್ಕೆ 2 ಟೇಬಲ್ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಇಲ್ಲ ಅಂದ್ರೆ ಎಣ್ಣೆ ಅಥವಾ ಬೆಣ್ಣೆ ಹಾಕೋಬಹುದು. ಈಗ ಚೆನ್ನಾಗಿ ನೀಡ್ ಮಾಡೋಣ. ಮಿಕ್ಸ್ ಆಗಿದೆ. ಇದಕ್ಕೆ ನಾನು 1 ಬಾಳೆಹಣ್ಣು ಹಾಕ್ತಿದ್ನಿ, ಇದು ಆಪ್ಷನಲ್, ಇದಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ನಾನೀಗ 1 ಟೇಬಲ್ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕೊತಿದ್ದೀನಿ. ನೀವು ನಿಮ್ಗೆ ಇಷ್ಟ ಇರೋ ಯಾವ ಎಸೆನ್ಸ್ ಬೇಕಾದ್ರೆ ಹಾಕ್ಬೋದು, ಎಸೆನ್ಸ್ ಇಲ್ಲ ಅಂದ್ರೆ ನೀವು 2 ಏಲಕ್ಕಿ ಪುಡಿ ಮಾಡಿ ಹಾಕೋಬಹುದು. ಈಗ ನಾ ಇದಕ್ಕೊಂದು ಸ್ವಲ್ಪ ಶುಗರ್ ಸಿರಪ್ ಹಾಕೊಳ್ತಿದ್ದೀನಿ. ಇದು ಹಾಕಿದ್ರೆ ಒಳ್ಳೆ ಬೈಂಡಿಂಗ್ ಮತ್ತು ಒಳ್ಳೆ ಶೈನ್ ಬರುತ್ತೆ. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ರೆಡಿ ಇದೆ. ಇದನ್ನ ಈ ತರ ಚೆನ್ನಾಗಿ ನೀಡ್ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಉಂಡೆ ಮಾಡ್ಬೇಕಾದ್ರೆ ಸರಿಯಾಗಿ ಬರಲ್ಲ. ಅದ್ ನೋಡ್ಕೊಂಡು ಚೆನ್ನಾಗಿ ನೀಡ್ ಮಾಡ್ಕೊಳ್ಳಿ. ಮುಂದೊಂದೇ ಈಗ ತಗೊಂಡು ಉಂಡೆ ಮಾಡ್ಕೊಳ್ಳಿ. ರೌಂಡ್ ಆಗಿ ಉಂಡೆ ಕಟ್ಟಿದ್ಮೇಲೆ ಕೊಬ್ಬರಿ ತುರಿಲಿ ಕೋಟ್ ಮಾಡ್ಕೋಬೇಕು. ಇದೇ ತರ ಎಲ್ಲ ಮಾಡೋಣ. ಆಪಲ್ ಕೇಕ್ ಈಗ ರೆಡಿ ಇದೆ. ತುಂಬಾ ಟೇಸ್ಟಿಯಾಗಿ ಮಾಯ್ಸ್ಟ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ.